ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ರಕ್ಷಕ್ ಬುಲೆಟ್ ಎಲಿಮಿನೇಟ್ ಆಗಿ ಹೊರಬರ್ತಿದ್ದಂತೆ ಒಂದಾದ ಮೇಲೊಂದು ಬುಲೆಟ್ ಫೈಯರ್ ಮಾಡ್ತಿದ್ದಾರೆ ಎಲಿಮಿನೇಷನ್ ನಾಮಿನೇಷನ್ ಮತ್ತು ಗೇಮ್ ಬಗ್ಗೆ ಮಾತನಾಡುತ್ತಿರುವ ರಕ್ಷಕ್ ಈಗ ಸಿಹಿ ಸುದ್ದಿಯೊಂದನ್ನು ಜನರ ಜೊತೆ ಹಂಚಿಕೊಂಡಿದ್ದಾರೆ ವರ್ತೂರ್ ಸಂತೋಷ್ ನನ್ನ ಜೊತೆ ಚೆನ್ನಾಗಿದ್ರು ಅವರಿಗೆ ಒಳ್ಳೆಯದಾಗಲಿ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿದ್ದಂತೆ ಮುಂದಿನ ದಿನಗಳಲ್ಲಿ ಅವರ ನಿಶ್ಚಿತಾರ್ಥ ನಡೆಯಲಿದೆ ಹೊರಗಡೆ ಅವರಿಗೆ ಅಂತ ಹುಡುಗಿ ಇದ್ದಾರೆ ಗಾಸಿಪ್ ಮಾಡ್ತಾರೆ ಜನರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಾನು ತುಕಾಲಿ ಅವರು ತಮಾಷೆಗೆ ಬೆಂಕಿ ಅಂತ ತನಿಷಾ ರೇಗಿಸ್ತಿದ್ವಿ ಪಾಪ ಅವರ ಜೀವನ ಡ್ಯಾಮೇಜ್ ಆಗಬಾರ್ದು ಕೆಲವೊಮ್ಮೆ ನಾವು ಕಾಮಿಡಿ ಮಾಡಬಹುದು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ರಬ್ ಮಾಡಿದ್ರೆ ಒಬ್ಬರ ಲೈಫ್ ಹಾಳಾಗುತ್ತೆ ನೂರು ದಿನ ಮಾತ್ರ ಲೈಫ್ ಅಲ್ಲ ನೂರು ದಿನ ಬಿಟ್ಟು ಹೊರಗಡೆ ಬಂದು ಲೈಫ್ ಇದೆ ಅದನ್ನು ಹಾಳು ಮಾಡೋದು ಬೇಡ ಅಂತ ರಕ್ಷಕ್ ಬುಲೆಟ್ ಕನ್ನಡ ಖಾಸಗಿ ಟಿವಿ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಿರೋದು ಕಾಮಿಡಿ ಅಷ್ಟೇ ಸಂತೋಷ್ ಮದುವೆ ಆಗ್ತಿರುವ ಹುಡುಗಿ ನೋಡ್ತಿದ್ರೆ ದಯವಿಟ್ಟು ಕ್ಷಮಿಸಿ ಕಾಮಿಡಿಗೋಸ್ಕರ ನಾವು ರೇಗಿಸ್ಕೊಂಡು ಮಾತನಾಡ್ತಿದ್ವು ತನಿಷಾ ತೊಡೆ ಮೇಲೆ ಸಂತೋಷ್ ಮಲಗಿಕೊಂಡಾಗ ಅಥವಾ ಸಂತೋಷ್ ತೊಡೆ ಮೇಲೆ ತನಿಷಾ ಕುಳಿತುಕೊಂಡಾಗ ಅದು ಹೊರಗಡೆ ಮತ್ತೊಂದು ರೀತಿ ಕಾಣಿಸ್ತದೆ ತಪ್ಪಾಗಿ ತಿಳಿದುಕೊಳ್ತಾರೆಂದು ನಾನೇ ವರ್ತೂರ್ ಅವರಿಗೆ ಹಲವು ಸಲ ಹೇಳಿದ್ದೀನಿ ವೀಕೆಂಡ್ ನಲ್ಲಿ ನಡೆದ ಬೆಂಕಿಯ ಬಲೆ ಸಿನಿಮಾ ಪೋಸ್ಟ್ ವೈರಲ್ ಆಯಿತು ವೀಕೆಂಡ್ ನಲ್ಲಿ ಡಾನ್ಸ್ ಮಾಡಿದ್ರು ಅದು ವೈರಲ್ ಆಗಿರ್ತದೆ ಒಳ್ಳೆಯದಾಗ್ಲಿ ಅಂತ ರಕ್ಷಕ್ ಬುಲೆಟ್ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು